ರಾಜ್ಯಾದ್ಯಂತ ಹೋರಾಟ. ಅತಿಥಿ ಉಪನ್ಯಾಸಕರ ಸಮಸ್ಯೆ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಎಬಿವಿಪಿ ಪ್ರತಿಭಟನೆ ನಡೆಸಿತು. ಸರ್ಕಾರ ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಂಡು ಇದಕ್ಕೆ ಏನು ಸೊಲ್ಯೂಷನ್ ಕೊಡ್ಬೇಕು ಕೊಡ್ಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಡೇ ಲೈಕ್ ನಡೀತಾ ಇಲ್ಲ. ಈ ಕ್ಲಾಸ್ ಕಾಲೇಜಿಗೆ ಬಂದ್ರೆ ನಾವು ಕ್ಲಾಸ್ ಮಾಡ್ತಾನೆ ಸುಮ್ಮನೆ ಕುತ್ಕೊಬೇಕಾಗಿದೆ. ಅಲ್ಲಿ ಕುತ್ಕೊಂಡು ಏನ್ ಮಾಡೋಣ? ಕಾಲೇಜಿಗೆ ನಾವು ಫೀಸ್ ಕಟ್ಟಿರೋದೇನಕ್ಕೆ? ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೋಸ್ಕರ. ಫೆಸಿಲಿಟೀಸ್ ಬರದೇ ಇರೋ ಕಾರಣ ತುಂಬಾ ಜನ ಪರ್ಮನೆಂಟ್ ಟೀಚರ್ಸ್, ಎಸ್ಪೆಷಲಿ ಪರ್ಮನೆಂಟ್ ಟೀಚರ್ಸ್ ಕ್ಲಾಸಸ್ ತಗೊಂತಾ ಇಲ್ಲ. ತಗೊಂತೀನಿ ಬಿಡು, ಫ್ರೀ ಇದೆಯಲ್ಲ, ನೆಕ್ಸ್ಟ್ ಅವರ್ ತಗೊಂತೀನಿ ಬಿಡು ಅಂತ ಅವ್ರುಗಳು ದಿನಗಳನ್ನ ಹೀಗೆ ಕಳೀತಾ ಇದಾರೆ. ತುಂಬಾ ದೂರದಿಂದ ಬರೋರು ಇದ್ದಾರೆ, ಅವ್ರುಗಳಿಗೆ ಕೂಡ ಇವತ್ತು ಕ್ಲಾಸಸ್ ಇಲ್ದಾನೆ ವಾಪಸ್ ಸುಮ್ಮನೆ ಹೋಗ್ತಿದ್ದಾರೆ. ನಿತಿನ್, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯ ಸಹಕಾರ್ಯದರ್ಶಿ. ಇವತ್ತು ಏನು ವಿದ್ಯಾರ್ಥಿಗಳು ಒಂದೇ ಪ್ರಶ್ನೆ ಕೇಳ್ತಿರೋದು, ವಿದ್ಯಾರ್ಥಿಗಳ ಭಾಗ್ಯ ಯಾವಾಗ ಅಂತ. ರಾಜ್ಯ ಸರ್ಕಾರ ವಿದ್ಯಾರ್ಥಿಗಳ ಮೇಲೆ ನಡೀತಿರುವಂಥ ಅತ್ಯಂತ ದೌರ್ಜನ್ಯ ಮತ್ತು ಧೋರಣೆಯನ್ನು ಇವತ್ತು ಸಾಲಾಗಿ ನಮಗೆ ಇಷ್ಟಪಡ್ತೀನಿ. ಒಂದು SSC ಸ್ಕಾಲರ್ಶಿಪ್ ಇಶ್ಯೂ ಮಾಡಿಲ್ಲ ಇನ್ನು, ಜೊತೆಗೆ NEPಯನ್ನು ತೆಗೆದು SEPಯನ್ನು ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಒಂದು 5 ತಿಂಗಳಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ತೆಗೆದು ಇವರು ಸ್ಟೇಟ್ ಪಾಲಿಸಿಗೋಸ್ಕರ, ಇವರ ರಾಜಕೀಯದ ಮೇಲಾಟಗಳಿಗೋಸ್ಕರ, ಇವರ ರಾಜಕೀಯ ಲಾಭಗಳಿಗೋಸ್ಕರ ಮಾಡ್ತಿದ್ದಾರೆ. ಜೊತೆಗೆ ಇವತ್ತು ಗೆಸ್ಟ್ ಫ್ಯಾಕಲ್ಟೀಸ್ ಇಲ್ಲದೆ ಅವರ ಸಿಲೆಬಸ್ ಕಂಪ್ಲೀಟ್ ಆಗಿಲ್ಲ. ಇಂಟರ್ನಲ್ಸ್ ಮಾಡ್ತಾರೆ, ಆದರೆ ಸಿಲೆಬಸ್ ಕಂಪ್ಲೀಟ್ ಆಗಿ ಇಂಟರ್ನಲ್ಸ್ ಹೇಗೆ ಬರ್ತಾರೆ ಸ್ಟೂಡೆಂಟ್ಸ್ಗಳು? ಸೊ ಮುಂದಿನ ತಿಂಗಳು ಸೆಮ್ ಎಕ್ಸಾಮ್ಸ್ ಇದೆ. ಸೊ ಇಷ್ಟೆಲ್ಲ ಸಾಲಾಗಿ ಸಮಸ್ಯೆ ಇದೆ, ಆದರೂ ವಿದ್ಯಾರ್ಥಿಗಳ ಬಗ್ಗೆ ಕಿಂಚಿತ್ತೂ ಒಂದೇ ಒಂದು ಕರುಣೆನೂ ಇಲ್ಲದೆ ಆ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನೇ ಆಲಿಸದೆ ಇವತ್ತು ರಾಜ್ಯ ಸರ್ಕಾರ ಅವರದ್ದೇ ಏನೋ ಒಂದು ರಾಜಕೀಯದ ಆಟಗಳಿಗೋಸ್ಕರ ಮಗ್ನಾಗಿದ್ದಾರೆ. ಇವತ್ತು ಕೇವಲ ಒಂದು ಸಾಂಕೇತಿಕ ಹೋರಾಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಇದೇ ಸಮಸ್ಯೆಗಳು ಉಲ್ಬಣಗೊಂಡರೆ ವಿಧಾನಸೌಧ ಛಲವನ್ನು ನಾವು ಕೊಡೋಕ್ಕೆ ಇಷ್ಟಪಡ್ತೀವಿ. ತದನಂತರ ರಾಜ್ಯ ಸರ್ಕಾರಕ್ಕೆ ಇನ್ನೂ ಹೆಚ್ಚಾಗಿ ಬಿಸಿ ಮಿಡಿಸುವಂಥ ಕೆಲಸವನ್ನು ನಾವು ಮಾಡೋಕ್ಕೆ ಇಷ್ಟಪಡ್ತೀವಿ. ಧನ್ಯವಾದಗಳು.